ಆ ಇಬ್ಬರು ಯುವತಿಯರು ತಂದೆ ತಾಯಿ ಕುಟುಂಬದ ಆಶ್ರಯ ಸಿಗದೆ ಅನಾಥರು. ಈ ಅನಾಥರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಶ್ರಯ ನೀಡಿತ್ತು. ಆದರೆ ಈಗ ಅವರಿಗೆ ಹೊಸ ಜೀವನ ಕಲ್ಪಿಸುವ ಸಲುವಾಗಿ ಅವರಿಗೆ ಸ್ವತಃ ಡಿಸಿಯವರೇ ಮುಂದೆ ನಿಂತು ಶಿರಸಿ ಸಿದ್ದಾಪುರದ ವರರಿಗೆ ಧಾರೆಯರೆದು ಕೊಟ್ಟಿದ್ದಾರೆ. ಈ ಕುರಿತು ಒಂದು ವಿಶೇಷ ಮದುವೆಯ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಹಿಳಾ ನಿಲಯದಲ್ಲಿ ಸಂಭ್ರಮದ ವಾತಾವರಣ, ವಾದ್ಯಗಳ ಮೇಳ, ತಳಿರು ತೋರಣ, ಮದುವೆಯ ಕಳೆ, ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಇಲ್ಲಿನ ರಾಮನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ರಾಜ್ಯ ಮಹಿಳಾ ನಿಲಯದಲ್ಲಿ. ಹೌದು, ನಿಲಯದ ನಿವಾಸಿಗಳ ವಿವಾಹ ಮಹೋತ್ಸವವನ್ನು ರಾಜ್ಯ ಮಹಿಳಾ ನಿಲಯದಲ್ಲಿ ಏರ್ಪಡಿಸಲಾಗಿತ್ತು. ಬೆಳಗ್ಗೆ 11:00 to 11:30 ಗಂಟೆಯ ವೃಶ್ಚಿಕ ಲಗ್ನದ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಸಮಾರಂಭ ನಡೆಯಿತು. ಇಲಾಖೆಯ ನಿವಾಸಿಗಳಾದ ಕುಮಾರಿ ಅನಿತಾ ಇವರೊಂದಿಗೆ ಸಿದ್ದಾಪುರ ತಾಲೂಕಿನ ಲೋಲಾಕ್ಷಿ ಮತ್ತು ಸುಬ್ರಾಯ್ ಹೆಗಡೆ ಇವರ ಜ್ಯೇಷ್ಠ ಸುಪುತ್ರ ವಿನಾಯಕ ಸುಬ್ರಾಯ್ ಹೆಗಡೆ ಇವರು ಮತ್ತು ರೇಣುಕಾ ಇವರೊಂದಿಗೆ ಶಿರಸಿ ತಾಲೂಕಿನ ಸೀತಾ ಮತ್ತು ಜನಾರ್ದನ ಸುಬ್ರಾಯ್ ಭಟ್ರ ಶಿವಳ್ಳಿ ಇವರ ಜ್ಯೇಷ್ಠ ಸುಪುತ್ರ ನಾಗೇಂದ್ರ ಜನಾರ್ದನ ಭಟ್ ಇವರ ವಿವಾಹ ಮಹೋತ್ಸವವನ್ನು ಸಂಭ್ರಮದಿಂದ ನೆರವೇರಿಸಲಾಯಿತು. ಈ ವಿವಾಹವನ್ನು ಸ್ವತಃ ಡಿಸಿ ಹಾಗೂ ಎಸ್ಪಿಯವರು ಮುಂದೆ ನಿಂತು ಧಾರೆ ಎರೆದುಕೊಟ್ಟಿದ್ದು ವಿಶೇಷವಾಗಿತ್ತು. ಜಿಲ್ಲಾಡಳಿತ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ನಮ್ಮ ಎಸ್ಪಿ ಸಾಹೇಬರು ಎಲ್ಲರ ಒಂದು ಮಾರ್ಗದರ್ಶನ ನೇತೃತ್ವದೊಳಗೆ ಇವತ್ತು ಒಂದು ಬಹಳಷ್ಟು ನಮ್ಮ ಮನಸ್ಸಿಗೆ ಜೀವನ ಪರ್ಯಂತ ನಾವು ನಮ್ಮ ಕರಿಯರ್ನಲ್ಲಿ ಏನು ಕೆಲಸ ಮಾಡಿದ್ವಿ ಅಂತಂದ್ರೆ ಇದು ಒಂದು ಶಾಶ್ವತವಾಗಿ ನೆನಪಿಡುವಂಥ ಒಂದು ಕೆಲಸ. ಒಂದು ಇಬ್ಬರು ಅನಾಥ ಹೆಣ್ಣು ಮಕ್ಕಳ ಮದುವೆ, ಒಂದು ಹುಡುಗಿನ ಶಿರ್ಸಿಗೆ ಕೊಟ್ಟೀವಿ, ಒಂದು ಹುಡುಗಿನ ಸಿದ್ದಾಪುರ ಕೊಟ್ಟೀವಿ. ವೀಣಾ ಮತ್ತು ಮಮತಾ ಅನ್ನೋರನ್ನ ನಾವು ಧಾರೆ ಎರೆದುಕೊಟ್ಟು ಇವತ್ತು ಲಗ್ನ ಮಾಡೋದು ಬಹಳಷ್ಟು ಅರ್ಥಪೂರ್ಣ ಕೆಲಸ. ಅದ್ರ ಜೊತೆಗೆ ಮೊನ್ನೆ ನಾವು ಇಲ್ಲಿ ನಮ್ಮ ಅಣಬೂರು ಗೋಲ್ಗಟ್ಟಿ ಹತ್ರ ಹೋಗಿದ್ವಲ್ಲ, ಅಲ್ಲಿ ಒಂದು ಮಗು, ಅದು ಆ್ಯಕ್ಚುಲಿ ಅನಿಷ್ಟ ಪದ್ಧತಿಯಿಂದ ಅವ್ರನ್ನ ಊರಿಂದ ಓಣಿಯಿಂದ ಸಮಾಜದಿಂದ ಹೊರಗಿಡುವಂಥದ್ದು ಏನು ಮಾಡ್ತಾಯಿದ್ರು, ಅಲ್ಲಿ ಹೋಗಿ ಅವ್ರಿಗೆಲ್ಲ ತಿಳಿಸಿ ಹೇಳಿ ಅವರೆಲ್ಲರ ಮನಸ್ಸು ಗೆದ್ದು ಆ ಮಗುವಿನ ನಾಮಕರಣ ಕೂಡ ನಾವು ಇಲ್ಲಿ ಮಾಡ್ತೀವಿ. ರಾಜ್ಯ ಮಹಿಳಾ ನಿಲಯದೊಳಗೆ ಆ ಹೆಣ್ಮಗಳು ನಾವು ಇಟ್ಕೊಳ್ತೀವಿ, ನಾವು ಸಾಕ್ತೀವಿ ಮತ್ತು ಮಗುವನ್ನು ನಾವು ಸಮಾಜದ ಮುಖ್ಯವಾಹಿನಿಗೆ ತೊಗೊಂಡು ಬರ್ತೀವಿ ಅಂತ ಹೇಳಿದ್ವಿ. ಆ ಪ್ರಕಾರ ಇವತ್ತು ನಾವು ಆ ಮಗುವಿಗೆ, ಯಾಕಂದ್ರೆ ಗೋಲ್ರು ಅಥವಾ ಯಾದವರು ಅಂತಂದ್ರೆ ಈ ಶ್ರೀಕೃಷ್ಣನ ವಂಶಸ್ಥರು, ಜಗತ್ತಿಗೆ ಭಗವದ್ಗೀತೆಯನ್ನು ನೀಡಿದಂತಹ ಶ್ರೀಕೃಷ್ಣನ ಹೆಸರನ್ನು ಅವನಿಗೆ ಇಡಬೇಕು ಅಂಥೇಳಿ ಅವತ್ತು ಅನಿಸಿತ್ತು. ಇವತ್ತು ಆ ಮಗುವಿಗೆ ಶ್ರೀಕೃಷ್ಣ ಅಂಥೇಳಿ ನಾವು ನಾಮಕರಣ ಮಾಡಿದ್ದೀವಿ. ಎಸ್ ಪಿ ಅವರು ಈ ಕೆಲಸಕ್ಕೆ ನನ್ನ ಜೊತೆಗೆ ಇದ್ದಂತಹ ಎಸ್ ಪಿ ಅವರು ಮತ್ತು ನಮ್ಮ ಸಿ ಇಒ ಅವರು, ನಮ್ಮ ಡಿ ಡಿ ವಿಮೆನ್ ಅಂಡ್ ಚೈಲ್ಡ್ ಡಿ ಎಚ್ ಒ ಎಲ್ಲ ಮತ್ತು ಈ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ತಂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ ಮತ್ತು ಹೃದಯಪೂರ್ವಕ ಅತ್ಯಂತ ಮನದಾಳದಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಇಂಥ ಒಂದು ಅರ್ಥಪೂರ್ಣ ಕೆಲಸ ದೇವರ ನಮ್ಮ ಕಡೆ ಹತ್ರ ಮಾಡಿಸಿದಲ್ಲ, ನಮ್ಮ ಜೀವನ ಸಾರ್ಥಕ ಅನ್ನುವಂಥದ್ದು ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದೊಳಗೆ ನಾವೆಲ್ಲ ಭಾಗವಹಿಸಿದ್ದೀವಿ.
ಹಾಂ, ಇಲ್ಲಿ ರಾಜ್ಯ ಮಹಿಳಾ ನಿಲಯದಲ್ಲಿ ಅವ್ರಿಗೆ ನಾವು ಆಶ್ರಯ ಕೊಡ್ತೀವಿ, ಇಲ್ಲೇ ಇಟ್ಕೊಳ್ತೀವಿ. ಅದು ಎಲ್ಲ ಅವರು ಊರವರು ಎಲ್ಲ ಸುದ್ದಾಗಿ ಮತ್ತು ನಮ್ಮ ಮಗಳನ್ನ, ನಮ್ಮ ಊರ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬೇಕು, ಓಣಿಗೆ ಕರ್ಕೊಂಡು ಹೋಗ್ಬೇಕು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಅದನ್ನು ಕೂಡ ನಿಮ್ಮ ಸಮಕ್ಷಮ ನಾವು ಮಾಡ್ತೀವಿ ಅಲ್ಲಿ ಹೋಗಿ. ಆದರೆ ಅವ್ರಿಗೆ ನೋಡ್ರಿ, ಮಗು ಸ್ವಲ್ಪ ಅಪೌಷ್ಟಿಕತೆಯಿಂದ ಬಳಲ್ತಾ ಇದೆ ಮತ್ತು ತಾಯಿಗೂ ಅಷ್ಟು ಪೌಷ್ಟಿಕಾಂಶ ಸಿಕ್ಕಿಲ್ಲ ಅಲ್ಲಿ. ಇಲ್ಲಿ ನಾವು ಆರೈಕೆ ಮಾಡಿ ಚೆನ್ನಾಗಿ ನೋಡ್ಕೊಳ್ತೇವೆ. ಇನ್ನು ಈ ಇಬ್ಬರು ಯುವತಿಯರಾದ ಅನಿತಾ, ರೇಣುಕಾ ತಂದೆ ತಾಯಿ ಆಶ್ರಯ ಸಿಗದೆ 2-3 ವರ್ಷಗಳ ಹಿಂದೆನೆ ಮಹಿಳಾ ನಿಲಯವನ್ನ ಸೇರಿಕೊಂಡಿದ್ರು. ಇನ್ನು ಇವರ ಪೋಷಣೆಯನ್ನ ನಿಲಯ ವಹಿಸಿಕೊಂಡಿತ್ತು. ಇವರಿಗೆ ಹೊಸ ಜೀವನ ಕಲ್ಪಿಸಿಕೊಡುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಹಾಗೂ ರಾಜ್ಯ ಮಹಿಳಾ ನಿಲಯದ ಅಧೀಕ್ಷಕರು, ಸಿಬ್ಬಂದಿ ವರ್ಗದವರು ಮತ್ತು ನಿವಾಸಿಗಳು ಎಲ್ಲ ಸೇರಿ ಸಿದ್ದಾಪುರ ಹಾಗೂ ಶಿರಸಿಯ ಯುವಕರನ್ನು ಒಪ್ಪಿಸಿ ಮದುವೆಗೆ ಸಕಲ ಸಿದ್ಧತೆಯನ್ನು ನಡೆಸಿದರು. ನಾವು ಮೊನ್ನೆ ಅಣಬೂರು ಗ್ರಾಮಕ್ಕೆ ಗೊಲ್ರಟ್ಟಿಗೆ ಹೋಗಿದ್ವಿ. ನಮ್ಮ ಜಗಳೂರು ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಹೋದ ವರ್ಷ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ನೊಂದಂತಹ ಮಹಿಳೆ ಅವರು ಒಂದು ಅಲ್ಲಿ ಅನಿಷ್ಟ ಪದ್ಧತಿಗೆ ಒಳಪಟ್ಟಿದ್ದಾರೆ ಅಂಥೇಳಿ ಮಾಹಿತಿ ಬಂತು. ಅದರ ಆಧಾರದ ಮೇಲೆ ನಾವು ಜಿಲ್ಲಾಧಿಕಾರಿಗಳು ಅಲ್ಲಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಗ್ರಾಮ ಸಭೆಯನ್ನು ಮಾಡಿ ಅವರಿಗೆ ಅಲ್ಲಿ ಆ ಪದ್ಧತಿಯನ್ನು ನಿವಾರಣೆ ಮಾಡೋಕ್ಕೆ ಏನು ಬೇಕು ಎಲ್ಲ ತಿಳುವಳಿಕೆ ಅವ್ರಿಗೆ ನೀಡಿದ್ದೀವಿ. ಅದರಂತೆ ಏನಪ್ಪ, ಮಗುಗೆ ಇವತ್ತು ಮಗುಗೆ ತಾಯಿಗೆ ಒಂದು ಪಾಲನೆ ಪೋಷಣೆ ಮತ್ತು ನಾಮಕರಣ ಮಾಡೋ ವಿಚಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ಅವ್ರ ಜೊತೆ ಸೇರಿಕೊಂಡು ಇವತ್ತು ಇಲ್ಲಿ ಕಾರ್ಯಕ್ರಮ ಮಹಿಳಾ ರಾಜ್ಯ ಮಹಿಳಾ ನಿಲಯದಲ್ಲಿ ಹಮ್ಮಿಕೊಂಡಿದ್ದರು. ಇಬ್ಬರು ಹೆಣ್ಮಕ್ಳು ಮದುವೆ ಕೂಡ ಇತ್ತು. ಆ ಮದುವೆ ಸಂದರ್ಭದಲ್ಲಿ ಆ ಮಗುಗೆ ನಾಮಕರಣ ಕೂಡ ಇವತ್ತು ಎಲ್ಲ ಸೇರಿಕೊಂಡು ನಾವು ಮಾಡಿದ್ದೀವಿ. ಇದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ DD ಅವರು ಮತ್ತು ಜಿಲ್ಲಾ ಪಂಚಾಯತಿ CEO ಮೇಡಮ್ ಅವರು ಎಲ್ಲ ಜಿಲ್ಲಾಡಳಿತದ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಕೆಲಸವನ್ನು ಮಾಡಿದ್ದೀವಿ. ಇದ್ರ ಜೊತೆಗೆ ಒಂದು ಮೆಸೇಜ್ ಏನಂತಂದರೆ, ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಗೊಲ್ರಟ್ಟಿ ಆಗಲಿ ಅಥವಾ ಬೇರೆ ಹಟ್ಟಿಗಳಲ್ಲಾಗಲಿ ಯಾವುದೇ ರೀತಿ ಏನಪ್ಪ ಅನಿಷ್ಟ ಪದ್ಧತಿಗಳು, ಇವತ್ತು ಸರ್ಕಾರದ ಇವತ್ತು ಆ್ಯಕ್ಟ್ ಇದೆ, ಒಂದು ಈವಿಲ್ ಆ್ಯಕ್ಟ್ ಏನಪ್ಪ ಒಂದು ಆ್ಯಂಟಿ ಈ ಥರ ಸೋಷಲ್ಲು ಮತ್ತು ಏನಪ್ಪ ಈ ಈವಿಲ್ ಆ್ಯಕ್ಟ್ಸ್ಗಳನ್ನು ನಾವು ಅದನ್ನು ಬ್ಯಾನ್ ಆಗಿದೆ ಸರ್ಕಾರ ವತಿಯಿಂದ. ಯಾವುದೇ ಏನಪ್ಪ ಅಂಥ ಪದ್ಧತಿಗಳಿಗೆ ಅವಕಾಶ ಇಲ್ಲ. ಮತ್ತು ನಾವು ಮತ್ತು ಮರುದಿನಗಳಲ್ಲಿ ಇನ್ನೂ ಗ್ರಾಮ ಸಭೆಗಳು ಬೀಟ್ ಮೀಟಿಂಗ್ಗಳೆಲ್ಲ ಮಾಡ್ತೀವಿ, ಜನರಿಗೆ ಅವೇರ್ನೆಸ್ ಮೂಡಿಸ್ತೀವಿ. ಇಂಥ ಏನೇ ನಮ್ಮ ಗಮನಕ್ಕೆ ಬಂದರೂ ಕೂಡಲೇ ಏನಪ್ಪ ಅದಕ್ಕೆ ತಕ್ಕ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಆ ಕೆಲಸ ಕಾರ್ಯಗಳನ್ನು ನಾವು ಜಿಲ್ಲಾಧಿಕಾರಿಗಳು DC ವರೆಸಿ. ಅದರಂತೆ ಗುರುವಾರ ಬೆಳಗ್ಗೆ ಸಂಭ್ರಮದಿಂದ ವಿವಾಹ ಮಹೋತ್ಸವವನ್ನು ನೆರವೇರಿಸಲಾಯಿತು. ಇನ್ನು ಈ ಮದುವೆಯಿಂದ ನಮಗೆ ಖುಷಿಯಾಗಿದೆ, ನಾವು ಅನಾಥರು ಎಂಬ ಪ್ರಜ್ಞೆ ಮರೆತು ಹೋಗಿದೆ. ನಮ್ಮ ನಿಲಯದ ಹಾಗೂ ನಮ್ಮ ಮನೆಯ ಹೆಸರನ್ನು ಉಳಿಸಿಕೊಂಡು ಹೋಗೋ ಜವಾಬ್ದಾರಿಯನ್ನು ಹೊರುತ್ತೇವೆ ಅಂತ ನವವಿವಾಹಿತೆಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆಸ್ಟ್ಲಿ ಬಂದು 6 ವರ್ಷ ಆಯ್ತು, ನನಗೆ ಅಪ್ಪ ಅಮ್ಮ ಇಲ್ಲಕ್ಕೆ ಬಂದು ನಾನು ಇದು ಈ ಆಸ್ಟ್ಲಿ ಬಂದು 2 ವರ್ಷ ಆಯ್ತು. ಎಲ್ಲರೂ ಅಮ್ಮರು ಚೆನ್ನಾಗಿ ನೋಡ್ಕೊಂಡ್ರಿ ಈ ಸಂಸ್ಥೆಯಲ್ಲಿ, ಒಳ್ಳೆ ಹುಡುಗನ ತೋರಿಸಿದ್ರು. ನಿನಗೆ ಹೆಚ್ಚಿನ ಮಾಡು ಇಷ್ಟ ಇತ್ತಿಲ್ಲ, ನಿನಗೆ ಒಪ್ಪಿಗಿದ್ರೆ ಮಾಡ್ತಾನೆ ಅಂದರು. ನಾನು ಎಲ್ಲದ ರೀತಿ ಹೆಚ್ಚಿನ ಮಾಡಿದೆ, ಹುಡುಗ ಚೆನ್ನಾಗಿದ್ದಾನ, ನನಗೂ ಅಮ್ಮರಲ್ಲಿ ಒಪ್ಪಿಗೆಂದ್ರೆ ನನಗೆ ಇಷ್ಟ ಆಯ್ತು, ಇಷ್ಟ ಆಯ್ತು. ನಮಗೆ ಅಮ್ಮರು ಒಳ್ಳೆ ದಾರಿ ತೋರಿಸಿದ್ರು, ಒಳ್ಳೆ ಜೀವನ ತೋರಿಸಿದ್ರು. ಇನ್ಮೇಲೆ ನಾವು ಚೆನ್ನಾಗಿರ್ತೀವಿ ಒಂದಕ್ಕೆ ಅಂದ ಎಲ್ಲರೂ ಕೊಟ್ಟವು. ಇಲ್ಲಿ 2 ವರ್ಷ, ಮುಂದ್ಗಡೆ 4 ವರ್ಷ. ಎಲ್ಲ ವಿಚಾರ ಮಾಡಿದ್ವಿ, ವಿಚಾರ ಮಾಡಿ ಒಪ್ಪಿಗೆ ಖುಷಿ ಅನಿಸ್ತೈತಿ. ಹೆಸರು ಉಳಿಸ್ಬೇಕು, ಅಮ್ಮರೆಲ್ಲ ಹೆಸರೆಲ್ಲ ಉಳಿಸ್ಬೇಕು, ನಾನು ಹೋದ ಕಡೆ ಚೆನ್ನಾಗಿರ್ಬೇಕು. ಬಂದು ಇನ್ಮೇಲೆ ಖುಷಿ ಅನಿಸ್ತು, ಹೊಸ ಜೀವನ ಕಾಲಿಕ್ತಾನೆ ಖುಷಿ ಅನಿಸ್ತು. ಒಟ್ಟಾರೆ ಇಬ್ಬರು ಅನಾಥ ಪ್ರಜ್ಞೆಯಲ್ಲಿದ್ದ ಅನಾಥಿಯರಿಗೆ ಇಬ್ಬರು ಯುವಕರು ಹೊಸ ಜೀವನ ಕೊಟ್ಟಿದ್ದು, ಇದಕ್ಕೆ ಮಹಿಳಾ ನಿಲಯ ಕೂಡ ವಿವಾಹ ನಡೆಸಿಕೊಡುವ ಮೂಲಕ ಜವಾಬ್ದಾರಿಯನ್ನ ಮೆರೆದಿದೆ. ಇನ್ನು ಮುಂದಾದರೂ ಈ ಅನಾಥಿಯರ ಬಾಳು ಬೆಳಕಾಗಲಿ, ಸುಖ ಸಂಸಾರ ನಡೆಸುವಂತಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ.
ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ ಟಿವಿ, ದಾವಣಗೆರೆ.